ಎಂ ರವರು ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಬಿ ಎಸ್ ಚನ್ನಪ್ಪನವರು ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಪ್ರಕಟಿಸಲಾಗಿದೆ. ಅತ್ತುಬೆಲೆ ಗ್ರಾಮದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಎಲ್ಲ 13 ಜನ ನಿರ್ದೇಶಕರನ್ನು ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿದಂಥ ಮತದಾರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ಎಲ್ಲ 22 ಗ್ರಾಮದ 3244 ಮತದಾರರು ಏನು ಮತ 1200-1300 ಮತಗಳನ್ನು ಹೆಚ್ಚು ಅಂತರದಿಂದ ಗೆಲ್ಲಿಸಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಮ್ಮ ವಿರೋಧಿಗಳು ಮೊದಲು ಹೇಳ್ತಾ ಇದ್ರು, ಇದು BJP ಆಫೀಸು, ಇದು ಅವ್ರು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಂತರ ಆಂಜಿನಪ್ಪ ಅವರು ಸ್ವಂತ ಆಸ್ತಿ ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ರೆಡ್ಡಿ ಕುಲದ ಒಂದು ಸಂಘ ಬ್ಯಾಂಕ್ ಅಂದ್ಬಿಟ್ಟು ವಿರೋಧಿಗಳು ಅನೇಕ ಕಡೆ ಹೇಳ್ಕೊಳ್ತಾ ಇದ್ರು. ಇವತ್ತು ನಮ್ಮ ಮನೆಯಲ್ಲಿ ಶ್ರೀಮತಿಯವರು ನಿರ್ದೇಶಕರಾಗಿದ್ದರು, ಬಸವರಾಜ್ ಅವರು ತಮ್ಮ ನಿರ್ದೇಶಕರಾಗಿದ್ದರು. ಯಾವುದೇ ಕಾರಣಕ್ಕೂ ನಮ್ಮ 2 ಮನೆಗಳಿಂದ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಮಾಡಬಾರ್ದು, ಬೇರೆ
ಜನಾಂಗದವರಿಗೆ ಕೊಡಬೇಕು, ಎಲ್ಲರೂ ಇಲ್ಲಿ ಸರಿಸಮಾನರು, ಎಲ್ಲರಿಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ಕೋಬೇಕು ಅಂದ್ಬಿಟ್ಟು ನಮ್ಮೆಲ್ಲ ಅಭ್ಯರ್ಥಿಗಳು, ಏನು 13 ಜನ ನಿರ್ದೇಶಕರು ಆಯ್ಕೆ ಆಗಿದ್ರು, ಅವರ ಒಮ್ಮತದಿಂದ ಇವತ್ತು ನಮ್ಮ ಒಂದು ಸಂಘದ ಅಧ್ಯಕ್ಷರನ್ನಾಗಿ ಅತ್ತುಬೇಲಿ ನಮ್ಮ ಸ್ನೇಹಿತರು ರಮೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಂತರ ಬಿದರುಪೇ ಗ್ರಾಮದ BS ಚೆನ್ನಪ್ಪ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಆಡಳಿತ ಮಂಡಳಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ನಮ್ಮನ್ನು ಗೆಲ್ಲಿಸಲು ಶ್ರಮ ಪಡೆದಂಥ ಒಂದು ವಾರ 22 ಗ್ರಾಮದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ಮೊದಲನೇದಾಗಿ ನಾನು ಒಂದು ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂಘ ಈಗ ಆಲ್ರೆಡಿ ರಾಜ್ಯದಲ್ಲಿ ಅತ್ಯುತ್ತಮ ಮಟ್ಟದಲ್ಲಿದೆ, ರಾಷ್ಟ್ರ ಮಟ್ಟದಲ್ಲಿನೂ ಬೆಳಿಬೇಕಂದ್ಬಿಟ್ಟು ಆಶಿಸ್ತಾ ಈ ಒಂದು 13 ಜನ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತೀನಿ. ಯಾವುದೇ ರೈತರಿಗೂ ಯಾವುದೇ ಜಾತಿ ಜನಾಂಗ ನೋಡದೆ ಯಾವುದೇ ಪಕ್ಷ ಭೇದ ಮರೆತು ಈ ಆಡಳಿತವನ್ನು ನಡೆಸಬೇಕು, ಅಭಿವೃದ್ಧಿಪಡಿಸಬೇಕು. ಯಾವುದೇ ಒಂದು ಕಳಂಕ ತರದೆ ಇವತ್ತೇನು ನಮ್ಮ ಸಿಬ್ಬಂದಿಯವರು 16 ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತೇನು ನಮ್ಮ ರೈತರ ಬಂಧುಗಳು 3600 ಜನ ಎಲ್ಲರೂ ಪ್ರಾಮಾಣಿಕವಾಗಿ ಸಾಲವನ್ನು ತೆಗೆದುಕೊಂಡು ಮರುಪಾವತಿ ಮಾಡಿ ಈ ಉನ್ನತ ಮಟ್ಟಕ್ಕೆ ಬರಲು ಕಾರಣ ಸಿಬ್ಬಂದಿ ಮತ್ತು ನಮ್ಮ ರೈತರು. ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಇದುವರೆಗೂ 15 ವರ್ಷದಿಂದ ಆಡಳಿತ ಮಂಡಳಿಯಲ್ಲಿ ಯಾವುದೇ ಒಬ್ಬ ಅಧ್ಯಕ್ಷ ಇರ್ಬೋದು, ನಿರ್ದೇಶಕರಿರ್ಬೋದು, ಸಂಘದಲ್ಲಿ ಖರ್ಚು ಆಗ್ತಾರೆ, ತಮ್ಮ ಖರ್ಚು ವೆಚ್ಚಗಳನ್ನು ಸ್ವಂತ ಖರ್ಚಿನಿಂದ ಹಾಕ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳ ಹೆಮ್ಮರವಾಗಿ ಬೆಳೀಲಿ. ನಂತರ ರೈತರಿಗೆ ಏನೇನು ಸೌಲಭ್ಯ ಸರ್ಕಾರದಿಂದ ಈ ಬ್ಯಾಂಕ್ನಿಂದ ಸೌಲಭ್ಯ ಸಿಗುತ್ತೆ ಎಲ್ಲ ಸೌಲಭ್ಯಗಳನ್ನು ನೀಡಲಿ ಅಂತ ಹೇಳ್ತಾ ನನ್ನ ವಿರೋಧಿಗಳು ಈಗಲಾದ್ರೂ ಮಾತಾಡೋದು ಸ್ವಲ್ಪ ನಿಲ್ಲಿಸಬೇಕು, ಯಾಕಂದರೆ ಭ್ರಷ್ಟಾಚಾರ ನಡೆದು ಹೋಗ್ಬಿಟ್ಟತೆ, ಏನೇನೋ ಆಪಾದನೆ ಮಾಡ್ತಾಯಿದ್ರು. ಆದರೆ ಇದನ್ನೆಲ್ಲ ಮತದಾರ ಬಂಧುಗಳು ಅಳಗೇಳಿದು ಇದು ಪ್ರಾಮಾಣಿಕವಾಗಿ ವಿರುದ್ಧವಾಗೈತೆ, ಇದು ಸತ್ಯಕ್ಕೆ ದೂರವಾದದ್ದು ಅಂತ ತಿಳಿದು ಎಲ್ಲ ಮತದಾರ ಬಂಧುಗಳು ಎಲ್ಲ 2000 ಚಿಲ್ಲರೆ ಮತದಾರ ಬಂಧುಗಳು ಮತವನ್ನು ನೀಡಿ ಇವತ್ತು ಅಭಿವೃದ್ಧಿಪಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಅಭಿವೃದ್ಧಿಯನ್ನು ಯಾವುದೇ ಸದಸ್ಯನಿಗೂ ಯಾವುದೇ ಒಂದು ರೀತಿಯಲ್ಲಿ 22 ಗ್ರಾಮಗಳಿಗೆ ಚುಕ್ತಿ ಆಗದಂಗೆ ಎಲ್ಲ ಗ್ರಾಮಗಳನ್ನು ಒಟ್ಟುಗೂಡಿಸಿ ಎಲ್ಲ ಗ್ರಾಮ ರೈತರುಗಳಿಗೂ ಸಾಲವನ್ನು ನೀಡಿ ಇವತ್ತು ಏನು ಮುಂದಿನ ಜನರಲ್ ಬಾಡಿ ವಾರ್ಷಿಕ ಮಹಾಸಭೆಯಲ್ಲಿ ಅನೇಕ ಯೋಜನೆಗಳನ್ನು ನಡ್ಕೊಳ್ಬೇಕು ಮಾಡ್ಕೊಬೇಕು ಅಂದ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಈಗ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆಲ್ಲರನ್ನು ಒಮ್ಮತದಿಂದ ತೀರ್ಮಾನಿಸಿ ಈ ಒಂದು ಸಂಘದ ಅಭಿವೃದ್ಧಿಗೆ ಏಳಿಗಾಗಿ ದುಡಿಬೇಕಂದ್ಬಿಟ್ಟು ನನ್ನ ಈ ಒಂದು ಹೊಸದಾಗಿ ಆಯ್ಕೆಯಾದ 13 ಜನ ನಿರ್ದೇಶಕರಿಗೂ ತಮ್ಮಲ್ಲಿ ಮನವಿ ಮಾಡ್ತಾ ರೈತರ ಏಳಿಗಾಗಿ ತಮ್ಮ ಶ್ರಮವನ್ನು ತಮ್ಮ ಸ್ಥಳವನ್ನು ತಮ್ಮ ಸಮಯವನ್ನು ಮೀಸಲಾಗಿಡಬೇಕಂದ್ಬಿಟ್ಟು ಕೋರಿಕೊಳ್ತಾ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿದಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ರೈತ ಬಂಧುಗಳಿಗೂ ನನ್ನ ಆತ್ಮೀಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಆಡಳಿತ ಮಂಡಳಿಯವರಿಗೂ ನಾನು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಎಲ್ಲರಿಗೂ ಮತದಾರ ಬಂಧುವರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. 12 ತಾರೀಕು ನಡೆದಂಥ ಸಿಂಡಿಕೇಟ್ ರೈತ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ 13 ಜನ ಅಭ್ಯರ್ಥಿಗಳನ್ನ ತುಂಬ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿಕೊಟ್ಟಂತ ನಮ್ಮ 23 ಹಳ್ಳಿಯ ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಎಲ್ಲ ಜನತಕ್ಕೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಅದೇ ಮೇಲೆ BJP ಘಟಕದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ಪಕ್ಷದವರು ಹಲವಾರು ಆರೋಪಗಳು ಮಾಡಿದ್ರು. ಆ ಎಲ್ಲ ಆರೋಪಗಳಿಗೂ ಸೊಪ್ಪಾಗದೆ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. ಕಾರಣ ಕಳೆದ 10 ವರ್ಷಗಳಿಂದ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಇಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸಿಂಡಿಕೇಟ್ ರೈತರ ಸೇವಾ ಸಂಘ 10 ವರ್ಷದಿಂದ BJP ಹಿಡಿತದಲ್ಲಿದೆ. ಅದೇ ರೀತಿ ಜನರು ಯೋಚನೆ ಮಾಡಿದ್ದಾರೆ, ರೈತ ಬಾಂಧವರು ಯೋಚನೆ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಇಲ್ಲಿದ್ದರೆ ಇನ್ನೂ ಬ್ಯಾಂಕ್ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಆಶೀರ್ವಾದ ಮಾಡಿದರು. ಸುಮಾರು ಕಳೆದ 5 ವರ್ಷಗಳಲ್ಲಿ ನಿವ್ವಳ ಲಾಭ ಈ ಬ್ಯಾಂಕ್ಗೆ ಸುಮಾರು 15 ಕೋಟಿಗೆ ಹೆಚ್ಚು ಲಾಭ ಇವತ್ತು ಕಳೆದ 5 ವರ್ಷಗಳು ಬಂದಿದೆ. 10 ವರ್ಷಗಳಿಂದ ಪ್ರತಿ ವರ್ಷನೂ ಏರಿಕೆ ಆಗ್ತಾ ಇದೆ, ಒಂದು ಜಾಸ್ತಿನೇ ಆಗ್ತಾ ಇದೆ ಲಾಭಾಂಶ. ಇಲ್ಲಿ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಇದು ನಿರ್ದೇಶನಕ್ಕೆ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಈ ಬಾರಿ ಯಾಕಂದರೆ ಒಂದು ಆರೋಪ ಇತ್ತು, ಬ್ಯಾಂಕ್ ಬಂದು ಬಸವಣ್ಣವರು ಆಂಜಿನಪ್ಪನವರು ಹೇಳ್ದಂಗೆ ನಡೆಯುತ್ತೆ. ಈಗಾಗಲೇ ಅವ್ರ ಮನೆಯವರಿಬ್ಬರು ಆಂಜಿನಪ್ಪ ಅವರು ಶ್ರೀಮತಿ ಅವರು ನಿರ್ದೇಶಕರಾಗಿದ್ದಾರೆ, ಬಸವರಾಜ ತಮ್ಮ ಅವರು ನಿರ್ದೇಶಕರಾಗಿದ್ದಾರೆ, ಅವರಿಬ್ಬರಲ್ಲಿ ಒಬ್ಬರು ಅಧ್ಯಕ್ಷ ಆಗ್ತಾರೆ ಅನ್ನೋದು ಒಂದು ಎಲ್ಲರಲ್ಲೂ ಕಾಮನ್ ಆಗಿತ್ತು. ಆದರೆ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗಿಲ್ಲ. ನಮ್ಮ ಪಕ್ಷ ಮುಖ್ಯ, ಪಕ್ಷದ ಹಿತದೃಷ್ಟಿ ಮುಖ್ಯ, ಕಾರ್ಯಕರ್ತರು ಮುಖ್ಯ. ಇದು ಒಂದು ಜನಾಂಗದ ರೆಡ್ಡಿ ಜನಾಂಗ ಸಹ ಸುತ್ತಲ್ಲ, ಇದು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ವಿರೋಧ ಪಕ್ಷದವ್ರಿಗೆ ಉತ್ತರ ಕೊಡಬೇಕನ್ನೋ ರೀತಿಯಲ್ಲಿ ಇವತ್ತು ನಾವು ಯುವಕರು ತುಂಬ
ಪ್ರಾಮಾಣಿಕರಾದ ಭಾರತೀಯ ಜನತಾ ಪಾರ್ಟಿಯ ಸುಮಾರು 20 ವರ್ಷದಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ರಮೇಶ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ, ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಇದಕ್ಕೂ ಅನುಭವ ಇರತಕ್ಕಂಥ ಚೆನ್ನಪ್ಪ ಅವ್ರನ್ನ, ಅವರು ಒಕ್ಕಲಿಗ ಸಮುದಾಯವರಾದರೂ ಅವ್ರನ್ನೇ ಇಲ್ಲಿ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಇವತ್ತು ರಮೇಶ್ ಅವ್ರಿಗೂ ಮತ್ತು ಚೆನ್ನಪ್ಪನವ್ರಿಗೂ ಅಂತ ಹೇಳ್ಕೊಳ್ಳೋಂಥ ಕೆಲಸ ಯಾವುದೂ ಇಲ್ಲ. ಅವ್ರು 24 ಗಂಟೆ ಸ್ವಂತ ಕೆಲಸ ಮಾಡಬೇಕನ್ನೋದೇನಿಲ್ಲ, ಅವರೆಲ್ಲ ಇಬ್ಬರು ಫ್ರೀಯಾಗಿರ್ತಾರೆ. ಈಗಾಗಲೇ ನಾವು ಅವರಿಗೆಲ್ಲ ನಿರ್ದೇಶನ ಕೊಟ್ಟಿದ್ದೀವಿ, ಪ್ರತಿದಿನ ನೀವು ಬ್ಯಾಂಕ್ ಭೇಟಿ ನೀಡಬೇಕು, ಬ್ಯಾಂಕಲ್ಲಿ ಸಿಬ್ಬಂದಿ ಏನು ಕೆಲಸ ಮಾಡ್ತಾರೆ, ಏನೇನು ಆಗ್ತಾ ಇದೆ ಆಗೋಗಳನ್ನ ಗಮನಿಸ್ಬೇಕು ಅಂತೇಳಿ. ಅವರಿಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಈ 13 ಜನ ಸದಸ್ಯರು ಎಲ್ಲರೂ ಆಕಾಂಕ್ಷಿಗಳೇ. ರಾಜಕೀಯದಲ್ಲಿ ಆಸೆ ಇಲ್ಲ ಅಂದರೆ ಅವನು ಯೋಗ್ಯನೇ ಅಲ್ಲ. ರಾಜಕೀಯದಲ್ಲಿ ಎಲ್ಲರಿಗೂ ಆಸೆ ಇದೆ, ಎಲ್ಲ ಕಾರ್ಯಕರ್ತರಿಗೂ ಏನಾದರೂ ಒಂದು ಹುದ್ದೆಯಲ್ಲಿ ಇರಬೇಕು ಅಂತ ಆಸೆ ಇದೆ. ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾವೇ ಒಂದು 4-5 ಜನ ಕೂತು, ಪ್ರಮುಖರು ಕೂತು, ಎಲ್ಲರ ಅಭಿಪ್ರಾಯ ಪಡೆದು ಇವರಿಬ್ಬರು ಹೆಸರು ಅನೌನ್ಸ್ ಮಾಡಿದಾಗ ಯಾರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ, ಎಲ್ಲರೂ ಸಹ ಸಹಮತ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಎಲ್ಲ ನಿರ್ದೇಶಕರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ BJP ಪಕ್ಷದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಒಂದು ಬ್ಯಾಂಕನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಈ ಒಂದು ರಮೇಶು ಹಾಗೂ ಚೆನ್ನಪ್ಪ ಅವರು ಹಾಗೂ ಎಲ್ಲ ನಿರ್ದೇಶಕರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ. ನಮಗೂ ನಾವು ಸಲಹೆ ಸೂಚನೆಯನ್ನು ಕೊಡ್ತಾ ಅವ್ರಿಗೆ ಸಹಕರಿಸ್ತಾ ಅವರು ಒಂದು ಅಧಿಕಾರಾವಧಿ ತುಂಬ ಯಶಸ್ವಿಯಾಗಿ ನಡೀಲಿ, ರಮೇಶ್ ಅವರು ತುಂಬ ಚೆನ್ನಪ್ಪ ಅವ್ರದ್ದು ಅಂತ ಹೇಳ್ತಾರೆ. ಯುವತನ ಅಧ್ಯಕ್ಷರಾಗಿ ಏಮ್ ರಮೇಶ್ ಆಯ್ಕೆಯಾಗಿದ್ದೀನಿ. ಇದಕ್ಕೆ ಕಾರ್ಯಕರ್ತರಾದ ಅಜಿನಪ್ಪ ಅವರು ಅವರ ನೀಡಿದ್ದೇನೆ, ಮತ್ತು ಸಂಘದ ನಿವೃತ್ತ ಅಧ್ಯಕ್ಷರಾಗಿ ನಿರ್ದೇಶಕರೆಲ್ಲ. ಸರ್, ಈಗ ಏನು ಅಧ್ಯಕ್ಷರಾಗಿದ್ದಾರೆ, ಏನು ಹೊಸ ಯೋಜನೆ ಏನು ನಿಮ್ಮದು ಅಂತ? ಬ್ಯಾಂಕಿಗೆ ಅಭಿವೃದ್ಧಿಗಾಗಿ ದುಡಿದಿದ್ದೇನೆ. ಎಲ್ಲ BJP ಕಾರ್ಯಕರ್ತರು ಏನು ಈ ಒಂದು ಸಂಘದ ರೈತ ಮತ ಬಾಂಧವರನ್ನ ಸಂಪರ್ಕಿಸಿ ಏನು ಅಭೂತಪೂರ್ವವಾದಂಥ ಏನು ನಮ್ಮ ಬಸವಣ್ಣ ಮತ್ತು ಬಸವರಾಜು ಮತ್ತು ಆಂಜನಪ್ಪನವರ ನೇತೃತ್ವದಲ್ಲಿ ಈ ಸಂಘದ ಸಾಮಾನ್ಯ ಚುನಾವಣೆಗೆ ಏನು ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ವಿ, ಇವರಿಗೆ ಒಂದು ಅಭೂತಪೂರ್ವವಾದಂಥ ಮತವನ್ನು ಕೊಡಿಸೋದ್ರಲ್ಲಿ BJP ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಏನು ಈ ಒಂದು ಈ ಚುನಾವಣೆಯಲ್ಲಿ ಚುನಾವಣೆ ನಡೀಬೇಕಾದ್ರೆ ವಿರೋಧಿಗಳು ಏನು ನಿರಾಧಾರ ಆರೋಪಗಳನ್ನು ಮಾಡಿದರು, ಅದಕ್ಕೆ ಪ್ರತ್ಯುತ್ತರವಾಗಿ ಮತಬಾಂಧವರು ಉತ್ತರ ನೀಡಿದ್ದಾರೆ. ಇದೆಲ್ಲ ನಿರಾಧಾರ ಆರೋಪಗಳು, ಇವುಗಳನ್ನೆಲ್ಲ ಜನರು ಇವೆಲ್ಲ ನಿರಾಧಾರ ಅಂತೇಳಿ ಅವರೇ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತದಾರ ಬಾಂಧವರು ನಮಗೇನು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ, ಈ ಒಂದು ಬ್ಯಾಂಕಿನ ಹಣಕಾಸು ವ್ಯವಹಾರ ಇರ್ಬೋದು, ಮತ್ತೊಂದು ವ್ಯವಹಾರಗಳಿರ್ಬೋದು, ಏನು ಇಂದಿನಿಂದ ಭ್ರಷ್ಟಾಚಾರ ರಹಿತವಾದಂಥ ಏನು ಒಂದು ಆಡಳಿತ ನಡ್ಕೊಂಡು ಬಂದಿದೆ, ಅದನ್ನು ಏನು ಜವಾಬ್ದಾರಿ ವಹಿಸಿದ್ದಾರೆ ನಮಗೆ ನಮ್ಮ ಮೇಲೆ ಒಂದು ಇದನ್ನು ಇಟ್ಟು ಆ ಒಂದು ಇದಕ್ಕೆ ನಾವು ಅವರಿಗೆ ಸಮಾಧಾನವಾದಂಥ ಒಂದು ಆಡಳಿತವನ್ನು ನಡೆಸೋದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೇವೆ ಅಂತ ಹೇಳ್ತಾ, ಹಾಗೆಯೇ ಏನು ಈ ಒಂದು ಸಂಘ ಇಷ್ಟೊಂದು ಈ ರಾಜ್ಯ ಮಟ್ಟದಲ್ಲಿ ಬೆಳೀಬೇಕಾದ್ರೆ ಇಲ್ಲಿನ ಸಿಬ್ಬಂದಿ ವರ್ಗ ಅಷ್ಟೇ ಕೂಡ ಮುಖ್ಯ ಕಾರಣವಾಗಿರ್ತಾರೆ. ಅವರು ಸಹ ನಮಗೆ ಸಹಕಾರ ನೀಡಬೇಕು, ಅವ್ರಿಗೂ ಸಹ ನಾವು ಸಹಕಾರ ಕೊಟ್ಟು ಅವರ ಬೆನ್ನೆಲುಬಾಗಿ ಸಂಘವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂಥ ಅದರಲ್ಲಿ ಯಶಸ್ವಿಯಾಗಿ ಕಾರ್ಯ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತಿವೆ. ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಏನು ಎದುರಾಗಿದೆ, ಈ ಚುನಾವಣೆಗೆ ನಾವು ಕಳೆದ 12ನೇ ತಾರೀಕು ನಡೆದಂಥ ಸಾಮಾನ್ಯ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ 13 ಜನ ನಿರ್ದೇಶಕ ಸದಸ್ಯರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇವರನ್ನು ಆಯ್ಕೆ ಮಾಡಿದ ಎಲ್ಲ ಈ ಎಲ್ಲ ಸದಸ್ಯರಿಗೆ ನಾನು ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲ ರೈತ ಬಾಂಧವ ಸದಸ್ಯರುಗಳಿಗೂ ನಾವು ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ರಾತ್ರಿ ಹಗಲು ಅನ್ನೋದೇ ಈ 13 ಜನ ಗೆಲುವಿಗೆ ತುಂಬ ಶ್ರಮಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಇವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಬ್ಯಾಂಕ್ನ ವತಿಯಿಂದ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಏನು ಅಧ್ಯಕ್ಷರ ಚುನಾವಣೆ ನಡೆದಿದೆ, ಇದಕ್ಕೆ ಮುಂದೆ ನಾನು ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಈ ಸಮಯದಲ್ಲಿ ಚುನಾವಣೆ ಎದುರಾದಾಗ ನನಗೂ ಸ್ವಲ್ಪ ಒಂದು ಟೆನ್ಷನ್ ಆತಂಕ ಅನ್ನೋದಿತ್ತು. ನಮ್ಮ 13 ಜನ ಸಿಂಡಿಕೇಟ್ ಏನು ನಿಂತಿದ್ದೀವಿ, ಇದರಲ್ಲಿ ಯಾರನ್ನು ಒಬ್ಬರು ಇಬ್ಬರು ಸೋತರೂ ಸಹ ನನಗೂ ಎಲ್ಲೋ ಒಂಥರ ತುಂಬ ನೋವಾಗ್ತಾಯಿತ್ತು, ಮುಜುಗರ ಆಗ್ತಾಯಿತ್ತು ಅನ್ನೋ ಒಂದು ಇದು ನನಗೆ ಕಾಡ್ತಾ ಇತ್ತು. ಆದರೆ 13 ಜನನೂ ಗೆಲ್ಲಿಸ್ಕೊಟ್ಟಿದ್ದಾರೆ ರೈತ ಬಾಂಧವರು. ನಮ್ಮ ಈ 10 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ
ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರುಗಳು ಬ್ಯಾಂಕ್ಗೆ ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಿ ರೈತರು ನಮಗೆ 13 ಸೀಟ್ಗೂ ಅದು ಬಹು 1200 ಮತಗಳ ಅಂತರದಿಂದ ನಮ್ಮ 13 ಜನ ನಿರ್ದೇಶಕರನ್ನು ಜಯಶೀಲನಾಗಿ ಮಾಡಿದ್ದಾರೆ. ನಾನು ಅವ್ರಿಗೆ ಮತ್ತೊಮ್ಮೆ ವಂದನೆಗಳು ನಮಸ್ಕರಿಸೋದಕ್ಕೆ ಇಷ್ಟಪಡ್ತೇನೆ. ಈ ಮಾಡಿಕೊಟ್ಟಿದ್ದಕ್ಕೆ ನನಗೆ 13 ಸೀಟು ಗೆದ್ದಿರೋದಕ್ಕೆ ತುಂಬ ನನಗಿಂತ ಹೆಚ್ಚಿಗೆ ಸಂತೋಷ ಯಾರಿಗೂ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾನು ಭಾಸ ಆಗಿದ್ದೀನಿ. ಮತ್ತು ಈಗ ನಮ್ಮ ಸ್ನೇಹಿತರಾದ ಪೈಲ್ದಾರ್ ರಮೇಶ್ ಅವರು ಅಧ್ಯಕ್ಷರಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು ನಮ್ಮ ನಿರ್ದೇಶಕರುಗಳ ಆಯ್ಕೆಯಿಂದ ಅವರು ನಮ್ಮ ಮುಖಂಡರು ಎಲ್ಲ ಸೇರಿ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ. ಮತ್ತು ಅದೇ ರೀತಿ ನಮ್ಮ ಹಿರಿಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಬ್ಯಾಂಕ್ನಲ್ಲಿ ಉಪಾಧ್ಯಕ್ಷರ ಈಗ ಹೊಸದಾಗಿ ಬಂದಿರೋ ಬಾರಿಗೆ ಉಪಾಧ್ಯಕ್ಷರು ಮಾಡಬೇಕು ಅಂತೇಳಿ ಕೋಪರೇಟಿವ್ ಏನು ಆರ್ಡರ್ ಮಾಡಿತ್ತು. ಅದ್ರ ಪರ ಮೊಟ್ಟ ಮೊದಲನೇ ಬಾರಿಗೆ ಚಂದಪ್ಪನವ್ರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದರಿಂದ ಅದು ನಮಗೆ ತುಂಬ ಸಂತೋಷ. ಇವರಿಬ್ಬರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಮ್ಮನ್ನು ಸಹಕರಿಸೋ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸಿ ನಮಸ್ಕರಿಸ್ತೀನಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು. ಇದರಲ್ಲಿ ಸಾಮಾನ್ಯ ಸ್ಥಾನದಿತ್ತು, BCMA ಇಲ್ಲ, ಇದರಲ್ಲಿ ಯಾವುದೂ ಕ್ಯಾಟಗರಿ ಇಲ್ಲ, ಸಾಮಾನ್ಯ ಸ್ಥಾನದಿತ್ತು. ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವೆಲ್ಲ ಕಾರ್ಯಕರ್ತರು ಸೇರಿ BCMA ಸಾಧು ಜಾತಿಗೆ ಸೇರಿರ್ತಕ್ಕಂಥ BCMA ಕ್ಯಾಟಗರಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತು ಒಕ್ಕಲಿಗ ಸಮುದಾಯ ಇರ್ತಕ್ಕಂಥ ಮಣ್ಣವರು ಚನ್ನಪ್ಪಣ್ಣವ್ರನ್ನ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ. ನಮ್ಮ 13 ಜನ ಮತ್ತು ನಮ್ಮ ಹತ್ತುಬೇಲೆ ಕಾರ್ಯಕರ್ತರು, ನಮ್ಮ ಹತ್ತುಬೇಲೆ ಹೋಬಳಿ ಕಾರ್ಯಕರ್ತರು, ಎಲ್ಲ ರೈತರ ಬಾಂಧವರು ನಮ್ಮನ್ನು ಗೆಲ್ಲಿಸಿದ್ದಕ್ಕೆ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಿದ್ದೀನಿ. ಸದಸ್ಯರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ 5 ವರ್ಷಗಳ ಸಾಧನೆ, 5 ವರ್ಷಗಳಲ್ಲಿ ಪ್ರತಿ ವರ್ಷನೂ ಹಂತ ಹಂತವಾಗಿ ಬ್ಯಾಂಕ್ ಬೆಳೀತಾ ಬಂತು. ಈ ಒಂದು ಸಾಧನೆಯನ್ನು ಮೆಚ್ಚಿ ಯಾರು ಏನೇ ರೀತಿಯಲ್ಲಿ ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ರು ಜನ ನಮ್ಮನ್ನು ಮೆಚ್ಚಿ, ನಮ್ಮ ಕೆಲಸನ ಮೆಚ್ಚಿ ನಮ್ಮನ್ನು 13 ಜನನೂ ಚುನಾಯಿಸಿದ್ದಾರೆ. ಅವ್ರ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಬ್ಯಾಂಕು 1974 ಸ್ಥಾಪನೆ ಆದ್ರೂ ಹಂತ ಹಂತವಾಗಿ ಈಗ 106 ಕೋಟಿ ವ್ಯವಹಾರಗಳನ್ನು ಹೊಂದಿದ್ದು ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳೂ ಅತ್ಯುನ್ನತ ರೈತರ ಸೇವಾ ಸಹಕಾರಿ ಬ್ಯಾಂಕ್ ಅಂತಂದರೆ ಅಯ್ಯೋಪ್ಪ ಅನ್ನೋ ಥರ ತುಂಬ ಚೆನ್ನಾಗಿ ನಡೀತಾ ಇದೆ. ಅದು ಅನ್ನೋ ಒಳ್ಳೆ ಗೌರವ ಇದೆ. ಆ ಗೌರವಕ್ಕೆ ಚ್ಯುತಿ ಬರದಂಗೆ ನಾವು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಿನ 5 ವರ್ಷಗಳಲ್ಲೂ ಅಷ್ಟೇ ನಮ್ಮ ಎಲ್ಲ ನಾಯಕರುಗಳಿಗೂ, ನಮ್ಮ ಇದು ಕಾರ್ಯಕರ್ತ ಸ್ನೇಹಿತರಿಗೂ ಎಲ್ರಿಗೂ ಹೇಳ್ತಾ ಇದ್ದೀವಿ, ಆಶ್ವಾಸನೆ ಕೊಡ್ತಾ ಇದ್ದೀವಿ, ಯಾವುದೇ ಒಂದು ರೀತಿಯಲ್ಲಿ ಚ್ಯುತಿ ಬರದಂಗೆ ಈ ಬ್ಯಾಂಕ್ನ ಅಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ, ಬ್ಯಾಂಕ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಂಡೊಯ್ಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ನಮ್ಮ ಹೇಳ್ತಾ ಇದ್ದೀನಿ. ಆಮೇಲೆ ಈಗ ನಮ್ಮ 13 ಜನನ ಇಲ್ಲಿ ನಮ್ಮ ಸದಸ್ಯರುಗಳು ಚುನಾಯಿಸಿದ್ರು. ಆ 13 ಜನಗಳಲ್ಲಿ ನಮ್ಮ ನಾಯಕರುಗಳೆಲ್ಲ ಬೆಳಗ್ಗೆಲ್ಲ ಸೇರಿ 9 ಅವ್ರು ಯಾವ್ಯಾವ ರೀತಿಯೆಲ್ಲ ಲೆಕ್ಕ ಮಾಡಿ ನಮ್ಮ ರಮೇಶ್ ಯೂತ್ ರಮೇಶ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತಾ ಇದ್ದೀನಿ. ಆಮೇಲೆ ಚನ್ನಪ್ಪನವರು, ಅವ್ರಿಗೆ ಸ್ವಲ್ಪ ಇದರಲ್ಲಿ ಅನುಭವ ಇದೆ, ಅವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಸೊ ಅದಕ್ಕೂ ಅವ್ರನ್ನ ಅಭಿನಂದಿಸ್ತಾ ಇದ್ದೀನಿ. ಇವರಿಗೆ ನಾನು ಒಬ್ಬ ಹಿರಿಯನಾಗಿ ಹೇಳೋದೇನಪ್ಪ ಅಂತಂದರೆ ದಯವಿಟ್ಟು ನೀವು ಬೆಳಗ್ಗೆ ಬ್ಯಾಂಕಿಗೆ ಬನ್ನಿ, ಇಲ್ಲಿನ ಏನು ನಡೀತಾ ಇದೆ ವ್ಯವಹಾರಗಳು ಅನ್ನೋದನ್ನು ಸ್ವಲ್ಪ ಗಮನಿಸಿ. ಯಾಕೆಂತಂದರೆ ಏನಾದರೂ ಹೆಚ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಡೆ ಇಡೀ ಊರೇನೆ ನಮ್ಮನ್ನೇ ತಗಲುತ್ತೆ. ಇದು ಒಂದು ಇದು ನಡೀತಾ ಇರೋಂಥ ಒಂದು ಸಂಸ್ಥೆ, ಅದಕ್ಕೆ ಬನ್ನಿ, ಇಲ್ಲಿನ ಒಂದು ಇದನ್ನು ಜವಾಬ್ದಾರಿನ ನೋಡಿ. ನಮ್ಮ ಸಹಕಾರ ಯಾವಾಗಲೂ ನಿಮಗಿರುತ್ತೆ. ನೀವು ಎನಿ ಟೈಮ್ ಯಾವುದೇ ಒಂದು ಇದು ಬಂದಾಗ, ನಮ್ಮ ಒಂದು ಅವಶ್ಯಕತೆ ಬಂದಾಗ ನೀವು ನಮಗೊಂದು ಫೋನ್ ಮಾಡಿದ್ರೆ ಸಾಕು, ಇಮಿಡಿಯೇಟಾಗಿ ನಾವು ಬರ್ತೀವಿ, ಇದನ್ನು ನೋಡ್ತೀವಿ. ಬ್ಯಾಂಕ್ನ ನಾವೆಲ್ಲರೂ ಅಭಿವೃದ್ಧಿ ಮಾಡಿ ಮುಂದಿನ ಚುನಾವಣೆಯಲ್ಲಿ ಜನರು ಇದೇ ರೀತಿ ನಮ್ಮನ್ನು ಗೆಲ್ಲಿಸಬೇಕು, ಆ ರೀತಿ ನಾವು ನಡ್ಕೋಬೇಕು ಅಂತ ಹೇಳ್ತಾ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆ BJP ಮುಖಂಡರಾದಂಥ ಎನ್ ಬಸವರಾಜು ಮತ್ತು ಬಿದರಗುಪ್ಪೆ ಆಂಜನಪ್ಪ ಅವರ ನೇತೃತ್ವದಲ್ಲಿ ನಡೀತು. ಚುನಾವಣೆಗೂ ಮುಂಚೆ ನಮ್ಮ ಆಡಳಿತ ಮಂಡಳಿ ಆಗ್ಬೋದು, BJP ಮುಖಂಡರ ಮೇಲೆ ಆಗ್ಬೋದು, ಹಲವಾರು ಜನ ಹಲವಾರು ರೀತಿಯ ಆರೋಪಗಳನ್ನು ಮಾಡಿದರು. ಅದಕ್ಕೆ ಉತ್ತರನ BJP ಕಾರ್ಯಕರ್ತರು ಅಥವಾ BJP ಮುಖಂಡರು ಉತ್ತರ ನೀಡಬೇಕಾಗಿಲ್ಲ. ಈ ಚುನಾವಣೆಯಲ್ಲಿ 13 ಜನನ ಗೆಲ್ಲಿಸೋದ್ರ ಮೂಲಕ ಎಲ್ಲ ರೈತ ಬಾಂಧವರೇ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರತಕ್ಕಂಥ ಸಹಕಾರ ಸಂಸ್ಥೆಯಾಗಿ, ಉತ್ತಮ ಆಡಳಿತ ಮಂಡಳಿಯಾಗಿ,
ಹೆಸರನ್ನು ಗಳಿಸಿರ್ತಕ್ಕಂಥ ಸಂಸ್ಥೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನಗಳನ್ನು ಕೆಲವರೆಲ್ಲ ಮಾಡಿದರು. ಅದಕ್ಕೆ ಇಡೀ ಸಿಂಡಿಕೇಟ್ನ 13 ಜನರನ್ನು ಗೆಲ್ಲಿಸೋದ್ರ ಮೂಲಕ ಅದಕ್ಕೆ ತಕ್ಕ ಉತ್ತರವನ್ನು ಜನ ನೀಡಿದ್ದಾರೆ. ಈಗ ಗೆದ್ದಿರ್ತಕ್ಕಂಥ ಏನು ಸಿಂಡಿಕೇಟ್ ಇದೆ, ಬಹಳ ಸಮನ್ವಯತೆಯಿಂದ, ಅನುಭವಿಗಳಿಂದ ಮತ್ತು ಯುವಕರಿಂದ ಕೂಡಿರ್ತಕ್ಕಂಥ ಹಳೆ ಬೇರು ಮತ್ತು ಹೊಸ ಚಿಗರನ್ನು ಒಳಗೊಂಡಿರ್ತಕ್ಕಂಥ ಒಂದು ಉತ್ತಮ ತಂಡ. ಈಗೇನು ಹೆಸರಿದೆ ಇದಕ್ಕೆ, ಈ ಬ್ಯಾಂಕಿಗೆ ಒಳ್ಳೆಯ ಹೆಸರಿದೆ ರಾಜ್ಯದಲ್ಲಿ, ಅದನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಈಗ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥವರು ಭಾಳ ಉತ್ತಮ ರೀತಿಯಲ್ಲಿ ಬ್ಯಾಂಕನ್ನು ನಡೆಸ್ಕೊಂಡು ಹೋಗ್ತಾರೆ. ರೈತರ ನಂಬಿಕೆಗೆ ಯಾವುದೇ ರೀತಿಯಲ್ಲಿ ಭಂಗ ಬರದೇ ಇರೋದಿಯಲ್ಲಿ ಭಾಳ ಉತ್ತಮ, ಇನ್ನಷ್ಟು ಶ್ರೇಷ್ಠ ಮಟ್ಟಕ್ಕೆ, ಇನ್ನಷ್ಟು ಉತ್ತಮವಾದ ಮಟ್ಟಕ್ಕೆ ಬ್ಯಾಂಕನ್ನು ಬೆಳವಣಿಗೆ ಮಾಡಿಸ್ತಾರೆ. ರೈತರ ಪರ ಯೋಜನೆಗಳನ್ನು ಅವರು ಜಾರಿಗೊಳಿಸ್ತಾರೆ. ರೈತರಿಗೆ ಯಾವ ರೀತಿ ಬ್ಯಾಂಕ್ ಸಹಾಯ ಆಗ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅವರು ತೋರಿಸೋದ್ರ ಮೂಲಕ ಒಂದು ಉತ್ತಮ ಬ್ಯಾಂಕ್ ಆಗಿ ಇಡೀ ರಾಜ್ಯದಲ್ಲಿ ಹೆಸರು ಗಳಿಸೋದಕ್ಕೆ ಅವರೆಲ್ಲ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಈ ಒಂದು ಚುನಾವಣೆಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ರೈತ ಬಾಂಧವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೂತನ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಮೇಶ್ ರವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಚನ್ನಪ್ಪಣ್ಣವರು ಆಯ್ಕೆ ಆಗಿದ್ದಾರೆ, ಬಿದರಗುಪ್ಪೆ ಚನ್ನಪ್ಪಣ್ಣವರು. ಇವರು ಭಾರಿ ನಮ್ಮ ಅತ್ತಿಬೆಲೆಯಲ್ಲಿ ಹಾಗೂ ಬಿದರಗುಪ್ಪೆ ಗ್ರಾಮದಲ್ಲಿ ನಮ್ಮ ಪಾರ್ಟಿಗಾಗಿ ಭಾರಿ ಶ್ರಮಪಟ್ಟು ಸುಮಾರು ವರ್ಷಗಳಿಂದ ಪಾರ್ಟಿಗೆ ದುಡ್ಕೊಂಡು ಬಂದಿದ್ದಾರೆ. ಅವರನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಅವರಿಬ್ಬರನ್ನ ಆಯ್ಕೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಹಕಾರ ಮಾಡ್ಕೊಂಡು ಹೋಗಲಿ. ಅದೇ ರೀತಿ ಯಾರು ಬಡ ರೈತರು ಇದ್ದಾರೆ ಅವರಿಗೆ ಅನುಕೂಲ ಮಾಡಿ ಅವರ ಕಷ್ಟಗಳಿಗೆ ಅವರಿಗೆ ಸಹಕಾರ ಮಾಡಿಕೊಂಡು ಈ ಸಹಕಾರಿ ಸಂಸ್ಥೆಯನ್ನು ಇನ್ನೂ ಮೇಲಕ್ಕೆ ಕೊಂಡೊಯ್ತಾರೆ ಅಂತ ಭರವಸೆ ಇಟ್ಕೊಂಡು ನಾನು ಆಯಿಸ್ತಾ ಇದ್ದೇನೆ. ರೈತರ ಸಹಕಾರಿ ಸೇವಾ ಬ್ಯಾಂಕ್ ಅಂದಮೇಲೆ ಇದರ ಸಹಕಾರಿ ಕ್ಷೇತ್ರದ ಚುನಾವಣೆ ಅದ್ಮೇಲೆ ನಡೆದಾಗ ವಿಶೇಷವಾಗಿ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷ ಅಂತ ಬಸವರಾಜರವರು, ಗಣೇಶ್ ಅವರು, ಮುರಾಜ್ ಅವರು ಎಲ್ಲರ ಸಹಕಾರದೊಂದಿಗೆ ಚುನಾವಣೆ ನಡೆದಾಗ ಹದ್ಬೆಲೆಯಲ್ಲಿ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ JDS ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಯಾವುದೇ ರೀತಿ ಅಧಿಕಾರಕ್ಕೆ ಬರಬಾರ್ದು, ಇನ್ನೇ ನಮ್ಮ ಅಧ್ಯಕ್ಷರಾಗಿರ್ತಂಥ ಸನ್ಮಾನ್ಯ ಅಂಜನಪ್ಪನವರು ಈ ಒಂದು ಕಟ್ಟಡವನ್ನು BJP ಕಚೇರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಅಪವಾದವನ್ನು ಮಾಡಿ ನಮ್ಮ ಸ್ಲೋಸ್ಲೇಬೇಕಂತ ಪ್ರಯತ್ನ ಮಾಡಿದರು. ಆನೇಕಲ್ ತಾಲೂಕಿನ ಮತ್ತು ಈ ಭಾಗದ ಸಹಕಾರ ಕ್ಷೇತ್ರದ ಎಲ್ಲ ಮತದಾರರು ಈ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಕ್ಕಂಥ ಮತ್ತು ಬ್ಯಾಂಕ್ ಖಾತೆಯನ್ನು ಹೊಂದಿರ್ತಕ್ಕ ಅನೇಕ ಮಹನೀಯರು ವಿಶೇಷವಾಗಿ 13 ನಿರ್ದೇಶಕರನ್ನು ಗೆಲ್ಲಿಸೋದ್ರ ಮುಖಾಂತರ BJP ತನ್ನ ನೆಲೆಯನ್ನು ಕಳ್ಕೊಳ್ಳಿಲ್ಲ ಅನ್ನೋದನ್ನು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಂಥ ಆ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ದಿನ ನಮ್ಮ 13 ನಿರ್ದೇಶಕರ ಬಗ್ಗೆ ರಮೇಶ್ ಅವರು ಮತ್ತು ನಮ್ಮ ಚನ್ನಪ್ಪಗೌಡರು, ರಮೇಶ್ ಅವರು ಅಧ್ಯಕ್ಷರಾಗಿ ಚನ್ನಪ್ಪಗೌಡರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ವಿಶೇಷವಾಗಿ ಈ ಭಾಗದ ನಮ್ಮೆಲ್ಲ ಮುಖಂಡರು ಯಾವುದೇ ಗೊಂದಲ ಇಲ್ಲದೆ, ವಿಶೇಷವಾಗಿ ನಮ್ಮ ಹಿರಿಯ ಮುಖಂಡರು ಹಿಂದಕ್ಕೆ ಸರಿದು ಯಾವುದೇ ಅಧಿಕಾರ ಬೇಕಾಗಿಲ್ಲ, ಕಾರ್ಯಕರ್ತರು ಮಾತ್ರ ಕೂತ್ಕೊಬೇಕು ಕುರ್ಚಿಯಲ್ಲಿ, ಅಧಿಕಾರ ಅವ್ರ ಕೈಗೆ ಕೊಡಬೇಕಂತೇಳಿ ಈ ಒಂದು ಎಲ್ಲರ ಸಹಕಾರದೊಂದಿಗೆ ತೀರ್ಮಾನ ಕೈಗೊಂಡಿರ್ತಕ್ಕಂಥ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನಿರ್ದೇಶಕ್ಕೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಈ ಬ್ಯಾಂಕನ್ನು ಯಾವುದೇ ಆನೇಕಲ್ ತಾಲೂಕಿನ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳು BJP ಅಧಿಕಾರಕ್ಕೆ ಬಂದರೆ ಆ ಡಿಪಾಸಿಟು ಜಾಸ್ತಿ ಆಗ್ತದೆ, ಬೆಳವಣಿಗೆ ಜಾಸ್ತಿ ಆಗ್ತದೆ ಮತ್ತು ಹೆಸರನ್ನು ತರುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಂದುವರಿಸ್ತಾ ಇದ್ದಾರೆ. ವಿಶೇಷವಾಗಿ ಅಂತ ಮನಸ್ಥಿತಿ ಹೊಂದಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವಿರೋಧವಾಗಿ ಆಯ್ಕೆ ಆಗಿರುವಂಥ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶುಭಾಶಯಗಳು. ಬ್ಯಾಂಕಲ್ಲಿ ನಮ್ಮ ಅವರು ಒಳ್ಳೆ ಉತ್ತಮ ಕೆಲಸ ನೆರವೇರಿಸಲಿ, ಅವರ ಕೆಲಸ ಕಾರ್ಯಗಳಿಗೆ ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಸಿಂಡಿಕೇಟ್ ರೈತರ ಸೇವಾ ಸಹಕಾರ ವತಿಯಿಂದ ಚುನಾವಣೆ ಸ್ಪರ್ಧಿಸಲಿದ್ದು ದಿನಾಂಕ 12 ಚುನಾವಣೆಯಲ್ಲಿ
ಚುನಾವಣೆಯಲ್ಲಿ 13 ಜನ ಸ್ಪರ್ಧೆಯಲ್ಲಿ ಜಯಭೇರಿಯನ್ನು ಬರೆಸಿದ್ದಾರೆ. ಅದರ ನೇತೃತ್ವ ಎನ್ ಬಸವರಾಜರು ಮತ್ತು ಬಿ ಜಿ ಆಂಜನಪ್ಪನವರ ಒಂದು ನೇತೃತ್ವದಲ್ಲಿ 13 ಜನ 1200 ಮತಗಳ ಅಂತರದಿಂದ ಬಿ ಜೆ ಪಿ ಜಯಭೇರಿ ಬರೆಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ದಿನ ಬ್ಯಾಂಕ್ನ ಅಧ್ಯಕ್ಷರಾಗಿ ಶ್ರೀಯುತ ರಮೇಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಚನ್ನಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ವಿಶೇಷವಾಗಿ ರೈತರ ಮತ ಬಾಂಧವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಅದೇ ರೈತರ ಮತ ಬಾಂಧವರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ಮಾಡಬೇಕು ಮತ್ತು ಬ್ಯಾಂಕ್ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಬೇಕಂತೇಳಿ ಇವತ್ತು ನಮ್ಮೆಲ್ಲರ